ಬೆಳಗಾವಿ ಜಿಲ್ಲೆಯ ಮೂಡಲಗಿ ಸಮೀಪದ ನಾಗನೂರಿನಲ್ಲಿ ಮೇ 10 ಮೂರು ದಿನಗಳ ರಾಜ್ಯ ಮಟ್ಟದ ಸೀನಿಯರ್ ಬಾಲಕ ಬಾಲಕಿಯರ ಖೋಖೋ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ. ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಬೆಂಗಳೂರು ಹಾಗೂ ಬೆಳಗಾವಿ ಜಿಲ್ಲಾ ಖೋಖೋ ಅಸೋಸಿಯೇಷನ್ ಹಾಗೂ ನಾಗನೂರಿನ ಶ್ರೀ ಮಹಾಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಸೀನಿಯರ್ ಪುರುಷ ಹಾಗೂ ಮಹಿಳೆಯರ ಆಹ್ವಾನಿತ ಖೋಖೋ ಪಂದ್ಯಾವಳಿಗಳು ಮೇ 10 ಶುಕ್ರವಾರ ಶ್ರೀ ಮಹಾಲಿಂಗೇಶ್ವರ ಕ್ರೀಡಾ ಮೈದಾನದಲ್ಲಿ ಅದ್ಧೂರಿಯಾಗಿ ಪ್ರಾರಂಭಗೊಂಡವು. ಮೊದಲ ದಿನವಾದ ಶುಕ್ರವಾರ ನಾಗನೂರಿನ ಶ್ರೀ ಮಹಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಿ.ಆರ್. ಪಾಟೀಲ್ ಅಧ್ಯಕ್ಷತೆ ವಹಿಸಿ ಮೈದಾನ ಪೂಜೆ ಮಾಡಿದರು. ಪುರುಷರ ವಿಭಾಗದಲ್ಲಿ 20 ತಂಡಗಳು ಹಾಗೂ ಮಹಿಳೆಯರ ವಿಭಾಗದಲ್ಲಿ 7 ತಂಡಗಳಲ್ಲಿ 450 ಕ್ರೀಡಾಪಟುಗಳು, 50 ಜನ ನಿರ್ಣಾಯಕರು, ರಾಜ್ಯ ರಾಷ್ಟ್ರಮಟ್ಟ ಹಾಗೂ ಅಂತಾರಾಷ್ಟ್ರ ಮಟ್ಟದ ಆಟಗಾರರು ಭಾಗಿಯಾಗಿದ್ದು ವಿಶೇಷ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ತಂಡ ಪ್ರತಿನಿಧಿಸಿದ ಆಟಗಾರ್ತಿಯರಾದ ಮೈಸೂರಿನ ವೀಣಾ, ಮೋನಿಕಾ, BCYA ಬೆಂಗಳೂರು ಮಾನ್ಯ, ಬೆಂಗಳೂರು YPS ತಂಡದ ಗೌತಮ್ ಸೇರಿದಂತೆ ಭಾರತ ತಂಡದ ತರಬೇತುದಾರ ರಾಜೀ ಸರಸ್ವತಿ ಭಾಗಿಯಾಗಿ ನಾಗನೂರಿನ ಖೋಖೋ ಆಯೋಜನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. 9 ಲೈವ್ ನ್ಯೂಸ್, ಬೆಳಗಾವಿ.